ರಾಶಿ ಭವಿಷ್ಯವನ್ನ ಪ್ರತಿಯೊಬ್ಬರು ನಂಬುತ್ತಾರೆ ಏಕೆಂದರೆ ಭವಿಷ್ಯದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಯೋಗ ಯೋಗಗಳು ಹೇಗಿವೆ ಎಂದು ತಿಳಿದುಕೊಳ್ಳಲು ಇಚ್ಛಿಸುತ್ತಾರೆ ಮತ್ತು ಇದನ್ನು ನಂಬುತ್ತಾರೆ ವರ್ಷ ಭವಿಷ್ಯದಲ್ಲಿ ತಮ್ಮ ರಾಶಿಯಲ್ಲಿ ಯಾವ ಕೆಡುಕುಗಳಿವೆ ಮತ್ತು ಯಾವುದನ್ನು ಸಾಧಿಸಲು ಸರಿಯಾದ ಸಮಯ ಎಂದು ತಿಳಿಯಲು ಬಯಸುತ್ತಾರೆ ತಮ್ಮ ರಾಶಿಯಲ್ಲಿ ಯಾವ ವಿಶೇಷತೆಗಳು ಯಾವ ಗ್ರಹಗಳ ಬಲದಿಂದ ಯಾವ ಕೆಲಸಗಳನ್ನು ಸರಿಯಾಗಿ ನಿರ್ವಹಿಸಲು ಸಹಕಾರಿಯಾಗುತ್ತದೆ ಎಂದು ತಿಳಿಯಲು ಇಚ್ಛಿಸುತ್ತಾರೆ ರಾಶಿಯಲ್ಲಿ 12 ವಿಧದ ರಾಶಿಗಳು ಇವೆ ಮೇಷ ಋಷಭ ಮಿಥುನ ಕರ್ಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನುರ್ ಮಕರ ಕುಂಭ ಮೀನ ಇವು 12 ರಾಶಿಗಳು ಹೊಸ ವರ್ಷ ಬಂದ ತಕ್ಷಣ ಪ್ರತಿಯೊಬ್ಬರೂ ತಮ್ಮ ಹಳೆಯ ಕೃತಿಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವ ಹೋರಾಟದಲ್ಲಿ ತೊಡಗುತ್ತಾರೆ ಇದರಿಂದ ಹೊಸ ವರ್ಷದಲ್ಲಿ ಅವರು ಹೊಸ ಕೃತಿಗಳನ್ನ ಪ್ರಾರಂಭಿಸಬಹುದು ಅದೇ ಸಮಯದಲ್ಲಿ ಜನರು ತಮ್ಮ ಹಳೆಯ ಗುರಿಗಳನ್ನ ಸಾಧಿಸಲು ಮತ್ತು ಹೊಸ ಗುರಿಗಳನ್ನ ಸಾಧಿಸಲು ಸಹ ತಮ್ಮ ಸಾಹಸಗಳನ್ನ ವೇಗಗೊಳಿಸುತ್ತಾರೆ ಇದಕ್ಕಾಗಿ ಅವರು ಆಯಾ ಕಾರ್ಯತಂತ್ರಗಳನ್ನ ರೂಪಿಸುತ್ತಾರೆ ನೀವು ನಿಮ್ಮ ಪ್ರೀತಿ ರಾಶಿ ಭವಿಷ್ಯ ಆರ್ಥಿಕ ರಾಶಿ ಭವಿಷ್ಯ ಕುಟುಂಬ ಜೀವನ ರಾಶಿ ಭವಿಷ್ಯ ಮತ್ತು ವೃತ್ತಿ ಜೀವನ ರಾಶಿ ಭವಿಷ್ಯದ ಬಗ್ಗೆ ವಿವರವಾದ ಮಾಹಿತಿಯನ್ನ ಪಡೆಯುವಿರಿ ಬನ್ನಿ ಹಾಗಾದ್ರೆ ಎಲ್ಲಾ 12 ರಾಶಿ ಚಿಹ್ನೆಗಳಿಗಾಗಿ ಮುಂಬರುವ ಹೊಸ ವರ್ಷ 2021 ಹೇಗಿರಲಿದೆ ಎಂದು ತಿಳಿಯೋಣ ಕುಂಭರಾಶಿ ಭವಿಷ್ಯ 2021 ಪ್ರಕಾರ ವೃತ್ತಿ ಜೀವನಕ್ಕೆ ಈ ವರ್ಷ ಉತ್ತಮವಾಗಿರುವುದಿಲ್ಲ ವಿಶೇಷವಾಗಿ ವರ್ಷದ ನಡುವಿನ ಸಮಯವು ನಿಮಗೆ ಪ್ರತಿಕೂಲವಾಗಿರುತ್ತದೆ ವ್ಯಾಪಾರದಲ್ಲಿ ತೊಡಗಿರುವವರು ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣ ಮಾಡಲು ಅವಕಾಶ ಸಿಗುತ್ತದೆ ಆರ್ಥಿಕ ಜೀವನದಲ್ಲಿ ಇದ್ದಕ್ಕಿದ್ದಂತೆ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಈ ಕಾರಣದಿಂದಾಗಿ ನೀವು ಆರ್ಥಿಕ ಬಿಕ್ಕಟ್ಟನ್ನು ಅನುಭವಿಸಬಹುದು ವಿದ್ಯಾರ್ಥಿಗಳಿಗೆ ಸಮಯ ಉತ್ತಮವಾಗಿರುತ್ತದೆ ಕೆಲಸದ ಸ್ಥಳದಲ್ಲಿನ ಕಾರ್ಯ ನಿರಂತರತೆಯ ಕಾರಣದಿಂದಾಗಿ ಕುಟುಂಬದ ಜೀವನದಲ್ಲಿ ಕುಟುಂಬದ ಸದಸ್ಯರ ಪ್ರೀತಿಯ ಕೊರತೆಯನ್ನ ಅನುಭವಿಸುತ್ತೀರಿ ನೀವು ವಿವಾಹಿತರಾಗಿದ್ದರೆ ನೀವು ನಿಮ್ಮ ಜೀವನ ಸಂಗಾತಿಯ ಸಹಾಯದಿಂದ ಲಾಭವನ್ನ ಪಡೆಯುತ್ತೀರಿ ಮಕ್ಕಳ ಬದಿಗೆ ಈ ವರ್ಷ ಉತ್ತಮವಾಗಿರಲಿದೆ ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಈ ವರ್ಷ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಬಗ್ಗೆ ಬಹಳ ರೊಮ್ಯಾಂಟಿಕ್ ಆಗಿ ಕಾಣುತ್ತಾರೆ ಆದರೆ ಈ ವರ್ಷ ನಿಮ್ಮ ಆರೋಗ್ಯ ಜೀವನವು ಸ್ವಲ್ಪ ದುರ್ಬಲವಾಗಿರಬಹುದು ಅಂತಹ ಸಂದರ್ಭದಲ್ಲಿ ಆಮ್ಲೀಯತೆ ಕೀಲುಗಳ ನೋವು ಚಳಿ ಶೀತದಂತಹ ಸಮಸ್ಯೆಗಳಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬೇಕು ವೃತ್ತಿ ಜೀವನದಲ್ಲಿ ಈ ವರ್ಷ ನೀವು ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು ಈ ಇಡೀ ವರ್ಷದಲ್ಲಿ ನೀವು ಸಾಕಷ್ಟು ಏರಿಳಿತಗಳನ್ನ ಎದುರಿಸಬೇಕಾಗುತ್ತದೆ ಈ ವರ್ಷ ನೀವು ಸಂಯಮದೊಂದಿಗೆ ಮುಂದುವರಿಯುವುದನ್ನ ಕಲಿಯಬೇಕು ಆರಂಭದಲ್ಲಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಸಂಪೂರ್ಣ ಬೆಂಬಲವನ್ನ ನೀಡುತ್ತಾರೆ ಇದರಿಂದಾಗಿ ಸಮಯ ಇರುವಾಗಲೇ ನೀವು ನಿಮ್ಮ ಕೆಲಸವನ್ನ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಉದ್ಯೋಗವನ್ನ ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿರುವ ಸ್ಥಳೀಯರಿಗೆ ಜನವರಿ ಏಪ್ರಿಲ್ ಮತ್ತು ಮೇ ತಿಂಗಳುಗಳು ಉತ್ತಮವಾಗಿರಲಿವೆ ಈ ಸಮಯದಲ್ಲಿ ನೀವು ನಿಮ್ಮ ಅಪೇಕ್ಷಿತ ಉದ್ಯೋಗವನ್ನು ಪಡೆಯಲು ಸಾಧ್ಯವಾಗುತ್ತದೆ